ಸಮಾಜವನ್ನು ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಹಾಲಪ್ಪ ಆಚಾರ್. ಒತ್ತಡದ ಬದುಕಿನಲ್ಲಿ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಬೇಕು. ಪ್ರಸ್ತುತ ವಿದ್ಯಮಾನಗಳನ್ನು ಜನರಿಗೆ ತಲುಪಿಸುತ್ತಾ ಸಮಾಜವನ್ನು ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಹೇಳಿದರು. ಅವರು ಕೊಪ್ಪಳ ಜಿಲ್ಲೆಯ ಕುಕ್ಕೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಕ್ಷರದಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹಾದೇವ ಸ್ವಾಮಿಗಳು ಪೂಜಾ ಗದ್ದಿಗೆಪ್ಪ ಜನವರು ವಹಿಸಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಕೆವಿ ಬ್ಯಾಳಿ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕಳಕಪ್ಪ ಕಂಬಳಿ, ಸಮಾಜ ಸೇವಕರಾದ ಶಿವನಾರಾಯಣ ರೆಡ್ಡಿ ಮಾತನಾಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವೈದ್ಯರಿಗೆ ಮತ್ತು ಸಾಧಕರಿಗೂ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರಿಗೂ ಸನ್ಮಾನ ನೆರವೇರಿಸಿತು. ಶಂಭುಜೋಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ದೇವಪ್ಪ ಆರ್ಕೇರಿ, ಹಿರಿಯ ಮುಖಂಡರು ಕುಗನೂರು ತಾಲೂಕು ರೆಹಮಾನ್ ಸಾಬ ಮಕ್ಕಪ್ಪನವರ್, ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರು ಬಸವರಾಜ್ ಮೇಟಿ, ಪ್ರೌಢಶಾಲೆ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಪೀರ್ಸಾಬ್ ದಫೇದಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಗನೂರು. ಆನಂತರ ವಿದ್ಯಾರ್ಥಿಗಳನ್ನ ಕರೆದು ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು, ಯಾಕಂದ್ರೆ ನಿರಂತರ ಸೇವೆ ಮಾಡ್ತಕ್ಕಂಥ ಡಾಕ್ಟರ್ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಶಕ್ತಿ ತಿಳಿದಿದೆ. ನಿಮ್ಮೆಲ್ಲರಿಗೂ ಆ ಭಗವಾನ ವಿದ್ಯಾದಾನವನ್ನು ಮಾಡಿದಂತೆ ಆರೈಸಿ ಇವತ್ತು ನಮ್ಗೆ ಸುಮಾರು ನಾನು ಬಂದಾಗ ಕಂಡಾಗ ಬರೀ ಇವತ್ತು ಕಂಡಿರಿ, ಒಂದು ಸುಮಾರು ಒಂದು 20 ವರ್ಷದಿಂದ ಕಂಡಿದ್ದೆ ಅವ್ರನ್ನ, ಇವತ್ತು ಕಂಡು ಬಹಳ ಸಂತೋಷ ಆಯ್ತು. ಇದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಂತ ಆರೈಸಿ ಡಿ ವಿ ಗುಂಡಪ್ಪ ಅಂತ, ಡಿ ವಿ ಗುಂಡಪ್ಪನವರು ಹಳೆಬೇರು ವಸತಿಗರು ಅಂತ ಹೇಳಿದಾರಲ್ಲ, ಈ ಪತ್ರಿಕಾ ದಿನಾಚರಣೆ ಹಳೆಬೇರು ವಸತಿಗರು ಎರಡಕ್ಕೂ ಜನ ಅಧ್ಯಕ್ಷ ನಾಗರಾಜ್ ಹೊಸ ನಮೂನೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯೋಜನೆ ಮಾಡಿ ಅವರ ಸಂಘಟನೆ ಒಂದು ನಿರ್ಣಯ ತಗೊಂಡಿದ್ದಾರೆ. ಅದು ಬಹಳ ಒಳ್ಳೆಯ ನಿರ್ಣಯ. ಇದರಲ್ಲಿ ಸನ್ಮಾನ ಮಾಡಿದ್ದು ಬಹಳ ಬಹಳ ಸ್ತುತ್ಯವಾದಂತ ನಮ್ಮದು ವಕೀಲರು ಕೂತು ನಾವು ಆಗ ಹಿಂಗೆ ಮಾಡಬೇಕಂತ ಮಾಡಿದ್ರು ಸರ್ ಅಂತಂದ್ರೆ ಒಳ್ಳೆಯ ಕೆಲಸ, ಸಮಾಜವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಪತ್ರಿಕೆಗಳು ಮಾಡಬಹುದು. ಸಮಾಜದಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳನ್ನು ಪತ್ರಿಕೆಗಳು ನೋಡಿ ಬರೀಬೇಕು. ಸಮಾಜದಲ್ಲಿ ಏನೇನಾಗುತ್ತೆ, ನ್ಯಾಯ ಮೂಲಕ ಏನಾಗುತ್ತೆ, ನಮಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ರಂಗ ಯಾವುದಾದ್ರೂ ಇದ್ರೆ ಅದು ಮಾಧ್ಯಮ ರಂಗ, ಪತ್ರಿಕಾ ರಂಗ ಅಂತ ನಾನು ಹೇಳ್ಬೋದು. ಅಷ್ಟೊಂದು ಶಕ್ತಿಶಾಲಿ ಆದಂತ ಮಾಧ್ಯಮ ಬೇಕಾದಷ್ಟು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತನ್ನ ಪಾತ್ರವನ್ನ ನಿರ್ವಹಿಸುತ್ತಾರೆ. ನಾವು ಕಂಡಿದ್ದೀವಿ, ಉದಾಹರಣೆಗೆ ಒಂದು ಹೇಳಬೇಕು, 70ರ ದಶಕದಲ್ಲಿ ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಏನಾಯಿತು ಅಂತ, ಮತ್ತೆ ಪ್ರಜಾತಂತ್ರ ವ್ಯವಸ್ಥೆ ಪರಿಗಣಿಸಬೇಕಾದ್ರೆ ಮಾಧ್ಯಮದ ಪಾತ್ರ ಎಷ್ಟೊಂದು ದೊಡ್ಡದಿತ್ತು ಅನ್ನೋದನ್ನ ಬಹುಶಃ ಈ ದೇಶದ ಜನ ಮರ್ತಿಲ್ಲ ಅಂತ ಶಕ್ತಿಯುತವಾದಂಥ ಆಯುಧ ನಿಮ್ಮ ಕೈಯಾಗಿರೋ ಮುಂದ ಬೇಕಾದಷ್ಟು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.